ಕೇಂದ್ರದಲ್ಲಿ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥ ಒಂದು ಊಟದಲ್ಲಿ ಕಳಪೆ ಸಪ್ಲೈ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಮೀಡಿಯಾ ಮುಖಾಂತರ ಸಿದ್ದರಾಮಯ್ಯ ಸರ್ಗೆ ವಿನಂತಿ ಮಾಡ್ತೇನೆ. ಓಲ್ ಇದನ್ನು ಏನು ಫುಡ್ ಸಪ್ಲೈ ಮಾಡುವಂಥ ಕಂಪನಿಗಳಿವೆ ಇದನ್ನು ಲೋಕಾಯುಕ್ತಕ್ಕೆ ಕೊಡಬೇಕು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿವರೆಗೂ 2 ತಿಂಗಳದು ಫುಡ್ ಸಪ್ಲೈ ತುಮಕೂರು ಗ್ರಾಮಾಂತರಕ್ಕೆ ಆಗಿಲ್ಲ. ಅಂದರೆ ಬಡವ್ರ ಮಕ್ಕಳಿಗೆ ಊಟ ಕೊಡೋದ್ರಲ್ಲೂ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ. ಅದರಿಂದ 2 ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಂಗನವಾಡಿಗೆ ಒಂದು ಎಂ ಎಸ್ ಪಿ ಸಿ ಏನೋ ಈ ಒಂದು ಸಂಸ್ಥೆ ಇದೆ, MSPC ಅಂತ ಒಂದು ಸಂಸ್ಥೆ, ಮಹಿಳಾ ಸಬಲೀಕರಣ ಮಾಡುವಂಥದ್ದು. ಇದರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು. ಆದರೆ ಯಾರೋ ಒಬ್ಬ ತಮಿಳುನಾಡಿನ ಮೂಲದ ವ್ಯಕ್ತಿ, ಮಣಿ ಅಂತ ಒಬ್ಬ ವ್ಯಕ್ತಿಯಿಂದ ಇದನ್ನು ಸಪ್ಲೈ ಮಾಡಿಸ್ಕೊಂಡು ಬರೀ MSPC ಅವರಿಗೆ ಪ್ಯಾಕೇಜ್ ಮಾಡೋದನ್ನು ಕೊಟ್ಟಿದ್ದಾರೆ. ಇದು ಸೀರಿಯಸ್ ವೈಲೇಷನ್. ಮಕ್ಕಳ ಹೆಣ್ಮಕ್ಕಳ ಸಬಲೀಕರಣಕ್ಕಾಗುವಂಥ ಕೆಲಸವನ್ನು ಯಾರೋ ಒಬ್ಬ ತಮಿಳುನಾಡದ ಮೂಲದ ವ್ಯಕ್ತಿಗೆ ಕೊಟ್ಟು ಕಳಪೆ ಸಾಮಗ್ರಿಗಳನ್ನು ಅವನು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದರ ಮುಖಾಂತರ ಕಳಪೆ ಊಟವನ್ನು ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ. ಅದರಿಂದ ಇದು ಕೇಂದ್ರ ಸರ್ಕಾರದ 60 ಪಾಲಿದೆ, ರಾಜ್ಯ ಸರ್ಕಾರದ 40 ಪಾಲಿದೆ. ಅದಕ್ಕೆ ನಾನು ಸೋಮಣ್ಣವರ, ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನು CBIಗೆ ನರೇಂದ್ರ ಮೋದಿಯವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಎರಡನೇದಾಗಿ, ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ 40% ಏನು ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ, ಆ ವ್ಯಕ್ತಿ ಯಾರು ಮಣಿ ಅಂತ ಇದ್ದಾನಲ್ಲ ಅವನ ಅಕೌಂಟನ್ನು ಸೀಸ್ ಮಾಡಬೇಕು. ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲೆಲ್ಲಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನೋದು ನಾನು ಈ ಮುಖಾಂತರ ಪ್ರೆಸ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ. ಸಚಿವರೇ ಇದರಲ್ಲಿ, ಇವರೇ ಇದರಲ್ಲಿ ಇದ್ದಾರೆ ಅಂತ ಎಲ್ಲರೂ ಹೇಳೋದು. ಈ ಯಾಕೆ ಈ ಸಂಸ್ಥೆ ಕೊಟ್ಟರು, ಯಾಕೆ MSPL ಇಡೀ ತಾಲೂಕಲ್ಲಿ ಒಂದು MSPL ಇದೆ? ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರದ್ದು ಪಾತ್ರ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಮಿನಿಸ್ಟ್ರಿಗೂ ಆಗ್ರಹ ಮಾಡ್ತೇನೆ, ಕೂಡಲೇ ಯಾರು ಆ ಮಣಿ ಅಂತವ್ರಿಗೆ ಕೊಟ್ಟಿದ್ದೀರಾ ಅವ್ನು ಕಳಪೆ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾನೆ, ತಕ್ಷಣ ಅದನ್ನು ನಿಲ್ಲಿಸಬೇಕು. ನೇರವಾಗಿ MSPCಗೆ, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣದ ಇಲಾಖೆ ಏನಿದೆ ಇವತ್ತು ಸಂಸ್ಥೆ MSPCಗೆ ನೇರವಾಗಿ ಇದನ್ನು ಹಣವನ್ನು ವರ್ಗಾವಣೆ ಮಾಡಬೇಕು. ಅವ್ರ ಮುಖಾಂತರೇ ಮಕ್ಕಳಿಗೆ ಊಟವನ್ನು ಸರಬರಾಜು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ತರಕಾರಿ ಕೊಡ್ತಿಲ್ಲ, ಚಿಕ್ಕೀಸ್ ಕೊಡ್ತಿಲ್ಲ, ಸರಿಯಾಗಿ ಗುಣಮಟ್ಟದ ಸಾಂಬಾರ್ ಪುಡಿಗಳನ್ನು ಕೊಡ್ತಿಲ್ಲ, ಉಪ್ಪಿಟ್ಟಿನ ಗುಣಮಟ್ಟದನ್ನು ಕೊಡ್ತಿಲ್ಲ. ಎಲ್ಲವೂ ಬಾಯಿಗೆ ಹಾಕಿದ್ರೆ ನಾನೇ ಬಾಯಿಗೆ ಹಾಕೊಂಡು ನೋಡಿದ್ದೇನೆ, ಆ ಟೇಸ್ಟ್ ಹೆಂಗಿರ್ಬೇಕಪ್ಪ ಅಂತೇಳಿದ್ರೆ 10 ನಿಮಿಷ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಥರ ಇರಬೇಕು, ಹಾಕಿದ ತಕ್ಷಣ ಉಗಿಬೇಕು ಅನ್ನೋ ಥರ ಇದೆ ನಾನು ಇವತ್ತು ಅವನ್ನ ಪರೀಕ್ಷೆ ಮಾಡಿದಾಗ. ಅದರಿಂದ ನಾನು ಕೂಡಲೇ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ ನಿಮ್ಮ ಚೇರಿಗೆ ಗಲಾಟೆಯನ್ನು ಒಂದು ಕಡೆ ಇಟ್ಟು ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಆ್ಯಕ್ಷನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇನೆ.